ಸರ್, ಈಗ ಪ್ರಮುಖವಾಗಿ ನರ್ಸಿಂಗ್ ಕಾಲೇಜುಗಳಲ್ಲಿ ಮಾಸ್ ಕಾಪಿಗಳಾಗ್ತಾ ಇದೆ. ಕಾಲೇಜುಗಳಲ್ಲಿ ಬೇಕಾಬಿಟ್ಟಿ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ, ಲಕ್ಷಾಂತರ ರೂಪಾಯಿ ಹಣ ಕೊಡ್ತಾರೆ. ಹಣ ಕೊಟ್ಟವ್ರನ್ನ ಅಲ್ಲಿ ಈ ಥರ ಮಾಸ್ ಕಾಪಿ ಮಾಡೋದಕ್ಕೆ ಅವಕಾಶ ಕೊಟ್ಟು ಅವರನ್ನು ಪಾಸ್ ಮಾಡಿ ಕಳಿಸ್ತಕ್ಕಂಥ ಒಂದು ಕೆಲಸಗಳು ನಡೀತಾ ಇದೆ. ಇದು ಆರೋಗ್ಯ ಇಲಾಖೆ ದೌರ್ಬಲ್ಯ ಕೂಡ. ಸಚಿವರು ಏನು ಮಾಡ್ತಾರೆ ಬಗ್ಗೆ ನೀವು ಕೇಳ್ತಾ ಭಾಳ ಉತ್ತಮ ಪ್ರಶ್ನೆ ಕೇಳಿದ್ರಿ. ನಮ್ಮಲ್ಲಿ ನಡೀತಾ ಇರತಕ್ಕಂಥ ನರ್ಸಿಂಗ್ ಕಾಲೇಜ್ಗಳಿಗೆ ಅವರಿಗೆ ಅಫಿಲಿಯೇಷನ್ ಕೊಡಬೇಕಾದ್ರೆ ಇಂಥ ಇನ್ಫ್ರಾಸ್ಟ್ರಕ್ಚರ್ಗಳು ಇರಬೇಕು, ಈಗೀಗ ಇರಬೇಕು ನರ್ಸಿಂಗ್ ಕಾಲೇಜ್ ಅನ್ನೋದನ್ನ ಇನ್ಸ್ಪೆಕ್ಷನ್ ಮಾಡಿದಂಥ ಸಂದರ್ಭದಲ್ಲೇ ಹೇಳಿದ್ದಾರೆ. 3 ಇಯರ್ಸ್ ಟೈಮು ಕೂಡ ಕೊಟ್ಟಿರ್ತಾರೆ. ಇಲ್ಲಿವರೆಗೆ ಕೊಟ್ಟಿರ್ತಕ್ಕಂಥ ನರ್ಸಿಂಗ್ ಕಾಲೇಜ್ಗಳು ಅವ್ಯಾವೂ ಕೂಡ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ 100% ಫುಲ್ ಮಾಡಿರ್ತಕ್ಕಂಥ ಕೇವಲ 5-10% ನೀವು ನೋಡ್ಬೋದು. ಇನ್ನು 90% ನರ್ಸಿಂಗ್ ಕಾಲೇಜ್ಗಳೆಲ್ಲ ಮನಪಲ್ಲಿ ಇರ್ತಕ್ಕಂಥ ಸ್ವಲ್ಪ ಎಲ್ಲ ರೀತಿಯಲ್ಲಿ ಇನ್ಫ್ಲುಯೆನ್ಸ್ ಇರ್ತಕ್ಕಂಥವ್ರ ಕೈಲಿ ನರ್ಸಿಂಗ್ ಕಾಲೇಜ್ಗಳಿದೆ. ಜೊತೆನಲ್ಲಿ ಈ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಆಗೋ ಸ್ಟೂಡೆಂಟ್ಸು ಇವರು ಬರೀ 10 ಜರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಕಲಿಬೇಕು ಅವರಿಂದ. ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಕೇರಳ ಎಷ್ಟು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ನರ್ಸಿಂಗ್ನಲ್ಲಿ ಅಡ್ಮಿಷನ್ ಆಗಿ ಅವ್ರು ಪಾಸ್ ಔಟ್ ಆಗಿ ಮಾತ್ರ ವಾಪಸ್ ಕೆಲಸ ಏನೇನು ಇಲ್ಲೇ ಮಾಡ್ತಾರೆ, ಮತ್ತು ಅವ್ರವ್ರ ರಾಜ್ಯಕ್ಕೆ ಹೋಗಿ ಕೆಲಸ ಮಾಡೋಂಥದ್ದು ಇದೆ. ಬೇಡಿಕೆ ಭಾಳ ಇದೆ. ಆದರೆ ಕರ್ನಾಟಕದವ್ರ ಅಡ್ಮಿಷನ್ನು 20% ಇದ್ದರೆ ಇನ್ನು 80% ಹೊರ ರಾಜ್ಯಗಳದ್ದು. ಯಾಕೆಂದರೆ ಅವರು ಯಥೇಚ್ಛವಾಗಿ ಹಣವನ್ನು ಡೊನೇಷನ್ ಕೊಡ್ತಾರೆ. ಆ ಡೊನೇಷನ್ ಮುಖಾಂತರ ಇಂಥ ನರ್ಸಿಂಗ್ ಕಾಲೇಜ್ಗಳು ಅಫಿಲೇಷನ್ಗೆ ಫಿಟ್ ಇಲ್ಲದೇ ಇದ್ದರೂ ಕೂಡ, ಆ ಫಿಟ್ಮೆಂಟ್ ಇಲ್ಲದೇ ಇದ್ದರೂ ಕೂಡ ಅಂಥ ಕಾಲೇಜ್ಗಳು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಈಗ ನಮ್ಮ ಆರೋಗ್ಯ ಸಚಿವರ ಗಮನಕ್ಕಿದೆಲ್ಲ ಬಂದಿಲ್ವಾ? ಹಲವಾರು ಬಾರಿ ವಿಧಾನ ಪರಿಷತ್ನಲ್ಲಿ ಈ ವಿಚಾರದಲ್ಲಿ ಪ್ರಸ್ತಾಪ ಮಾಡಿದ್ವಿ. ಖುದ್ದು ಇನ್ಸ್ಪೆಕ್ಷನ್ ಮಾಡಬೇಕು ಅಂತ ಹೇಳಿದ್ವಿ. ಅವತ್ತು ಇದು ಇನ್ಸ್ಪೆಕ್ಷನ್ನು ಮಾಡಿ ಅಧಿಕಾರಿಗಳು ವಾಪಸ್ ರಿಪೋರ್ಟ್ ಕೊಡ್ತಾರೆ, ಎಲ್ಲ ಇದೆ ಅಂತ ಕೊಡ್ತಾರೆ. ಆದರೆ ಇವತ್ತಿನವರೆಗೆ ಈಗಲೂ ಚೆಕ್ ಮಾಡಿ 60-70% ನರ್ಸಿಂಗ್ ಕಾಲೇಜ್ಗಳಲ್ಲಿ ಅದು ಏನು ಇವರು ಸರ್ಕಾರದ ನಿಯಮಗಳಿಗೆ ಅನುಸಾರವಾಗಿ ಯಾವ ಕಾಲೇಜ್ಗಳು ಇಲ್ಲ. ಹಾಗಾಗಿ ಇದು ದುಡ್ಡು ಮಾಡ್ತಕ್ಕಂಥ ದಂಧೆ ಆಗಿದೆ ಬಿಟ್ಟರೆ ಯಾರಿಗೂ ಉತ್ತಮವಾದ ಗುಣಮಟ್ಟದ ನರ್ಸಿಂಗ್ಗಳನ್ನ ಪ್ರಿಪೇರ್ ಮಾಡಿ ಹಾಸ್ಪಿಟ್ಲಲ್ಲಿ ಉತ್ತಮವಾದ ಆರೋಗ್ಯ ಕಾಪಾಡ್ತಕ್ಕಂಥ ನರ್ಸಿಂಗ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಮೋರ್ ದ್ಯಾನ್ ಎ ಡಾಕ್ಟರ್. ಡಾಕ್ಟರ್ಗಿಂತ ನರ್ಸಿಂಗ್ಗಳಿಗೆ ಜಾಸ್ತಿ ಜವಾಬ್ದಾರಿ ಇರ್ತದೆ ಕೇರ್ ತಗೊಳ್ಳೋ ವಿಚಾರದಲ್ಲಿ. ಇವತ್ತು ನರ್ಸಿಂಗ್ ಅಂತ ಹೇಳಿದ್ರೆ ಇಂಜೆಕ್ಷನ್ ಕೊಡ್ತಕ್ಕಂಥದ್ದು, ಮಾತೆ ಕೊಡ್ತಕ್ಕಂಥದ್ದು, ಬೇರೆ ಎಲ್ಲ ಟ್ರಿಪ್ ಆಗ್ತಕ್ಕಂಥದ್ದು ಎಲ್ಲ ಕೆಲಸ ಡಾಕ್ಟರ್ಗಿಂತ 90% ಇವರೇ ಮಾಡೋದು. ಇನ್ನು 10% ಯಾವುದೋ ಆಪರೇಷನ್ ಇದ್ದರೆ ಅದನ್ನು ಹೋಗೋದು ಬಿಟ್ಟರೆ ಬಾಕಿ ನರ್ಸಿಂಗ್ ಕೇರ್ ಇದೆಯಲ್ಲ, ನರ್ಸಿಂಗ್ ಕೇರ್ 200%. ಆ ನರ್ಸಿಂಗ್ ಕೇರ್ ತಗೋಬೇಕಾರೆ ಭಾಳಷ್ಟು ನಿಯಮಗಳಿದೆ. ಮೊದಲನೇದಾಗಿ ಉತ್ತಮವಾಗಿರ್ತಕ್ಕಂಥ ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಂಥವ್ರನ್ನ ಅಡ್ಮಿಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗಲಿ ಕೆಲಸ ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಇವ್ಯಾವ ಕೂಡ ಟೆಸ್ಟ್ ಆಗೋದಿಲ್ಲ. ಹಾಗಾಗಿ ವೈಫಲ್ಯತೆ ಕಂಡು ಬರ್ತದೆ. ಹಣ ಕೊಟ್ಟರೆ ಆ ನರ್ಸಿಂಗ್ ಕಾಲೇಜ್ಗಳಲ್ಲಿ ಸರ್ಟಿಫಿಕೇಟ್ ಸಿಗ್ತದೆ. ಸರ್ಟಿಫಿಕೇಟ್ ಸಿಕ್ಕಿದ್ರೆ ಮಾಸ್ ಕಾಪಿ ಅನ್ನೋದು ವಿಚಾರ ಹೇಳಿದ್ರೆ ಮಾಸ್ ಕಾಪಿ 100% ನಡೀತಾ ಇದೆ. ಇವತ್ತಿನವರೆಗೂ ನಿಲ್ಸೋಕ್ಕಾಗಿಲ್ಲ. ಇದ್ರ ವೈಫಲ್ಯ ಆರೋಗ್ಯ ಸಚಿವರು ವೈಫಲ್ಯ ಆರೋಗ್ಯ ಸಚಿವರದ್ದು ಈಗ ಎರಡನೇದು ಬರ್ತಾ ಇದೆ. ಈಗ ಆರೋಗ್ಯ ಸಚಿವರದ್ದು ಈಗ ಪೊಲ್ಯೂಷನ್ ಬೋರ್ಡ್ನಲ್ಲಿ ನಡೀತಕ್ಕಂಥ ಸಂದರ್ಭ ಹೈಕೋರ್ಟ್ನಲ್ಲಿ ಕೂಡ ಹೇಳಿದ್ದಾರೆ. ಇವತ್ತು ಕೂಡಲೇ ಅವ್ರ ಮೇಲೆ FIR ಹಾಕಿ ಅಂತ. FIR ಹಾಕಿದ್ರೆ ಸರ್ಕಾರಕ್ಕೆ ಇವಾಗ ಅವ್ರ ಮೇಲೆ FIR ಹಾಕಿ ಅಂತ ಹೈಕೋರ್ಟ್ ಹೇಳಿರ್ಬೇಕಾರೆ ಒನ್ಸ್ FIR ಮಾಡಿ ಈಸ್ ನಾಟ್ ಫಿಟ್ ಫಾರ್ ದಿ ಕಂಟಿನ್ಯೂ ಆ್ಯಸ್ ಎ ಮಿನಿಸ್ಟರ್, ಫೋರ್ತ್ ವಿತ್ ಈ ಮಸ್ಟ್ ರಿಸೈನ್. ಯಾರು ಸುಧಾಕರ್ ಹೇಳಿ. ಇದ್ರ ಜೊತೆಯಲ್ಲಿ ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ 40 ಜನ ಅಧಿಕಾರಿಗಳನ್ನ ಇವತ್ತು ಸುವರ್ಣ TV ಸ್ಟಿಂಗ್ ಆಪರೇಷನ್ಲಿ ಹಿಡಿದಿದ್ದಾರೆ. ಇವತ್ತು ಹಿಡಿದಿರ್ತಕ್ಕಂಥ ಸಂದರ್ಭದಲ್ಲಿ ಇದು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು, ಫೈನಾನ್ಸ್ ಡಿಪಾರ್ಟ್ಮೆಂಟು, ಮುಖ್ಯಮಂತ್ರಿಗಳು ಇರ್ತಕ್ಕಂಥದ್ದು. ಅಂಥ ಕಮಿಷನರ್ನ ಅಂಥ ಅಧಿಕಾರಿಗಳನ್ನ ಇನ್ನೂ ಸೇಫ್ ಮಾಡ್ತೀವಿ ಅಂತ ಹೇಳಿದ್ರೆ ಇದು ಸರ್ಕಾರದ ವೈಫಲ್ಯ ಇದೆ. ಈ ರೀತಿ 10 ಹಲವಾರುಗಳು ಇಟ್ ಇಸ್ ಎ ಶೇಮ್. ಹಾಗಾಗಿ ಇದನ್ನು ಕೂಡಲೇ ಆರೋಗ್ಯ ಸಚಿವರು ನರ್ಸಿಂಗ್ನ ಇದರಲ್ಲಿ ಆಗಿರ್ತಕ್ಕಂಥ ಅನಾಹುತಗಳಿಗೆ ಅವರೇ ನೇರವಾಗಿ ಹೊಣೆ ಹೊರಬೇಕಾಗ್ತದೆ. ಅದನ್ನು ಜವಾಬ್ದಾರಿಯುತವಾಗಿ ಈಗಾಗಲೇ ಮಾಸ್ ಕಾಪಿ ಮಾಡಿರ್ತಕ್ಕಂಥ ಮೇಲೆ ಕ್ರಮ ಮಾಡಿ ಅಧಿಕಾರಿಗಳ ಮೇಲೆ ಕ್ರಮ ಮಾಡಬೇಕು. ಅಂಥ ಕಾಲೇಜ್ಗಳನ್ನ ಫೋರ್ತ್ ವಿತ್ ಬಂದ್ ಮಾಡಬೇಕು ಅಂತ ಈ ಸಂದರ್ಭ. ಇವರು ಬರೀ 10 ಜರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಕಲಿಬೇಕು ಅವರಿಂದ. ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.